ನಮಸ್ಕಾರ ಸ್ನೇಹಿತರೆ, ಸರ್ವರಿಗೂ ಇನ್ಸ್ಪೈರ್ಡ್ ಮಿನಿಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ರುದ್ರೇಶ್ ಪಿವಿ. ನಾವುಗಳು ದೈನಂದಿನ ಬದುಕಿನ ಕ್ಷಣ ಕ್ಷಣವು ವಾಸ್ತವತೆಯ ಒತ್ತಡದಲ್ಲಿ ಭೂತ ಕಾಲದ ನೆನಪುಗಳಲ್ಲಿಯೋ ಅಥವಾ ಭವಿಷ್ಯದ ಕುರಿತು ಚಿಂತಿಸುವುದನ್ನು ಬಿಟ್ಟು ಒಂದಷ್ಟು ಜೀವನದ ಅತ್ಯದ್ಭುತ ಮೌಲ್ಯಗಳನ್ನು ಅರಿತುಕೊಳ್ಳುವ ಪ್ರಯತ್ನ ಮಾಡೋಣ. ಅದರಿಂದ ನಮ್ಮ ಜೀವನವನ್ನು ಮತ್ತಷ್ಟು ತೀಕ್ಷ್ಣಗೊಳಿಸಿಕೊಂಡು ಸದಾಕಾಲ ಚೈತನ್ಯದ ಚಿಲುಮೆಯಾಗಲು ಹೆಜ್ಜೆ ಹಾಕೋಣ. ಸ್ವಾಮಿ ವಿವೇಕಾನಂದರು ಮಾನವನ ದಿವ್ಯತೆಯ ಕುರಿತು ನೀಡಿದ ಒಂದಷ್ಟು ಸಂದೇಶಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಈ ಸಂಚಿಕೆ ರೂಪಿತವಾಗಿದೆ. ಇದೇ ಈ ಸಂಚಿಕೆಯ ವಿಶೇಷ. ಎಲ್ಲ ಶಕ್ತಿಯು ನಿನ್ನಲ್ಲೇ ಅಡಗಿದೆ, ಅದನ್ನು ನಂಬು. ನೀನು ದುರ್ಬಲನೆಂದು ನಂಬಬೇಡ. ಎದ್ದು ನಿಲ್ಲು, ನಿನ್ನಲ್ಲಿರುವ ದಿವ್ಯತೆಯನ್ನು ಪ್ರಕಟಗೊಳಿಸು. ನಮ್ಮ ಶಕ್ತಿ, ಆನಂದ ಮತ್ತು ಅರಿವು ಅನಂತವಾಗಿ ಬೆಳೆಯದೇ ಇರಲಾರದು. ಅನಂತ ಶಕ್ತಿ, ಅಸ್ತಿತ್ವ ಮತ್ತು ಆನಂದಗಳು ನಮ್ಮವು. ಅವುಗಳನ್ನು ನಾವೇನೂ ಪಡೆದುಕೊಳ್ಳಬೇಕಾಗಿಲ್ಲ, ಅವು ನಮ್ಮವೇ ಆಗಿವೆ. ಅವನ್ನು ನಾವು ಪ್ರಕಟ ಮಾಡಿಕೊಳ್ಳಬೇಕಷ್ಟೆ. ನಿನ್ನಲ್ಲಿರುವ ದಿವ್ಯತೆಯನ್ನು ಪ್ರಕಟ ಮಾಡಿಕೊ. ಆಗ ಎಲ್ಲವೂ ಅದರ ಸುತ್ತಲೂ ಸಾಮರಸ್ಯವಾಗಿ ಯೋಜಿತಗೊಳ್ಳುವವು. ಮಾನವನು ತನ್ನಲ್ಲಿ ಅನಂತ ಶಕ್ತಿಯನ್ನು ಇಟ್ಟುಕೊಂಡಿದ್ದಾನೆ. ಅದನ್ನು ಅವನು ಸಾಕ್ಷಾತ್ಕರಿಸಿಕೊಳ್ಳಬಲ್ಲನು. ಅದನ್ನು ಮಾಡಬಹುದು, ಆದರೆ ಅದನ್ನು ಅವನು ನಂಬುವುದಿಲ್ಲ. ಎಲ್ಲರಲ್ಲಿಯೂ ಅನಂತ ಜ್ಞಾನವು ಪೂರ್ಣ ಪ್ರಮಾಣದಲ್ಲಿ ಇರುತ್ತದೆ. ನಿಜವಾಗಿಯೂ ನೀವು ಅಜ್ಞಾನಿಗಳಲ್ಲ, ನೀವು ಹಾಗೆ ಕಾಣಬರಬಹುದು ಅಷ್ಟೆ. ನೀವೀಗ ನನ್ನ ಬಗ್ಗೆ ಹಾಸ್ಯ ಮಾಡಬಹುದು, ಆದರೆ ಇದನ್ನು ನೀವು ಅರ್ಥ ಮಾಡಿಕೊಳ್ಳುವ ಕಾಲ ಬರುವುದು, ಅದು ಬಂದೇ ಬರಬೇಕು. ನನ್ನ ಪ್ರಕಾರ ಒಬ್ಬ ವ್ಯಕ್ತಿ ತಾನು ಕೀಳು ಮತ್ತು ಕ್ಷುಲ್ಲಕ ಎಂದು ಭಾವಿಸುವುದೇ ಪಾಪ ಮತ್ತು ಅಜ್ಞಾನ. ಹೇಳಿ, ಎದ್ದೇಳಿ, ಇನ್ನು ನಿದ್ರಿಸದಿರಿ. ಎಲ್ಲ ಬಯಕೆಗಳನ್ನು ಪೂರೈಸಿಕೊಳ್ಳುವ, ಎಲ್ಲ ಕಷ್ಟಗಳನ್ನು ನಿವಾರಣೆ ಮಾಡುವ ಶಕ್ತಿಯು ಪ್ರತಿಯೊಬ್ಬರಲ್ಲೂ ಇದೆ. ಅದನ್ನು ನಂಬಿ, ಆಗ ಆ ಶಕ್ತಿ ಪ್ರಕಟಗೊಳ್ಳುವುದು. ಇಡೀ ಪ್ರಪಂಚಕ್ಕೆ ಘಂಟಾಘೋಷವಾಗಿ ಪ್ರಕಟಿಸು, ನಿನ್ನಲ್ಲಿ ಯಾವುದೇ ಪಾಪವಿಲ್ಲ, ನಿನ್ನಲ್ಲಿ ಯಾವುದೇ ಸಂಕಟವಿಲ್ಲ. ಎಲ್ಲವನ್ನು ಮಾಡುವ ಶಕ್ತಿಯೇ ನೀನಾಗಿದ್ದೀಯೇ. ಏಳು, ಎದ್ದೇಳು, ನಿನ್ನಲ್ಲಿರುವ ದಿವ್ಯತೆಯನ್ನು ಪ್ರಕಟಗೊಳಿಸಿಕೋ. ಮುಂದುವರೆಯುವುದು. ಧನ್ಯವಾದಗಳೊಂದಿಗೆ ಇಂತಿ ನಿಮ್ಮವ ರುದ್ರೇಶ್ ಪಿವಿ.